ಕ್ಲಾಸ್ ಫೈವ್ ಗಣಿತ ಕನ್ನಡ ಮಾಧ್ಯಮ ಮೌಲ್ಯಾಂಕನ ಮಾರ್ಚ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಮಾಡೆಲ್ ಕ್ವೆಶನ್ ಪೇಪರ್ ಯಾವುದಾದರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯನ್ನು ಗುಣಿಸಿದಾಗ ದೊರೆಯುವ ಗುಣಲಬ್ಧವು ಸೊ ಏನು ಸಿಗುತ್ತೆ ಅಂದರೆ ನಮಗೆ ಸೊನ್ನೆ ಸಿಗುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಇವುಗಳಲ್ಲಿ ಎರಡ್ಲನ್ನು ಪ್ರತಿನಿಧಿಸುವ ಚಿತ್ರ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಭಾಗಾಕಾರವೆಂದರೆ ಪುನರಾವರ್ತಿತ ಸೊ ಇದರ ಉತ್ತರ ವ್ಯವಕಲನ ಆಪ್ಷನ್ ಬಿ ಮೂವತ್ತೈದು ಸಾವಿರ ಏಳ್ನೂರ ಐವತ್ತಾರನ್ನು ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ಸೊ ಹಾಗಾಗಿ ನಮಗೆ ಬರೋ ಉತ್ತರ ಮೂರು ಎಮ್ ಎನ್ ರೇಖಾಖಂಡದ ಮೇಲೆ ಎಂ ಟಿ ಯು ಪ್ರತಿನಿಧಿಸುವ ದಶಾಂಶ ರಾಶಿಯ ಭಾಗ ಸೊ ಫೋರ್ ಬೈ ಟೆನ್ ಆಗುತ್ತೆ ಫೋರ್ ಬೈ ಟೆನ್ನ ಡಿವೈಡ್ ಮಾಡಿದ್ರೆ ಝೀರೋ ಪಾಯಿಂಟ್ ಫೋರ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಝೀರೋ ಪಾಯಿಂಟ್ ಫೋರ್ ತ್ರೀ ರಲ್ಲಿ ಮೂರರ ಸ್ಥಾನ ಬೆಲೆ ಸೊ ಮೂರರ ಸ್ಥಾನ ಯಾವುದಾಗುತ್ತೆ ಅಂದರೆ ಶತಾಂಶ ಆಗುತ್ತೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹದಿನೇಳು ರೂಪಾಯಿ ಹದ್ ಡಾಟ್ ಹದಿನೈದನ್ನು ಪೈಸೆಗಳಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಬಹುದು ಸೊ ಇದು ಹೇಗೆ ಬರುತ್ತದೆ ಅಧಿಕ ವರ್ಷದಲ್ಲಿ ಈ ತಿಂಗಳಿನ ಒಂದು ದಿನ ಹೆಚ್ಚಲ್ಪಡುತ್ತದೆ ಸೊ ಅದು ಯಾವ ತಿಂಗಳು ಅಂದರೆ ಅದು ಫೆಬ್ರವರಿ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಾವು ಆಯತ ಒಂದನ್ನು ನಿಗದಿತ ಅಕ್ಷರದಲ್ಲಿ ತಿರುಗಿಸಿದಾಗ ಕಂಡುಬರುವ ಘನಕೃತಿ ಸಿಲಿಂಡರ್ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಂದು ಘನಾಕೃತಿಯ ಪಾರ್ಶ್ವ ನೋಟ ಈ ರೀತಿ ಮತ್ತು ಮೇಲ್ಭಾಗದ ನೋಟ ಈ ರೀತಿ ಕಂಡುಬಂದರೆ ಆ ಘನಾಕೃತಿಯು ಆಪ್ಷನ್ ಬಿ ಸಿಲಿಂಡರ್ ಆಗಿರುತ್ತೆ ಇದೇ ವಿನ್ಯಾಸವು ಮುಂದುವರಿದರೆ ಮೊದಲನೆಯ ಚಿತ್ರವನ್ನು ನಾವು ಯಾವುದಾಗಿ ನೋಡಬಹುದು ಇಲ್ಲಿ ನೀವು ನೋಡಿದ್ರೆ ಮೊದಲನೇದು ಎರಡನೇದು ಮೂರನೇದು ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ನನ್ನ ಆನ್ಸರಲ್ಲಿ ಸೊ ಹಾಗಾಗಿ ನಾಲ್ಕನೇದು ಐದನೇದು ಸೊ ನಿಮಗೆ ಆಪ್ಷನ್ ಇಲ್ಲಿ ಬರೋದು ಐದನೆಯದು ಅಂತ ಐದನೇ ವಿನ್ಯಾಸವು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವಿನಲ್ಲಿ ಕೇವಲ ಎರಡು ಸಮಮಿತಿ ಅಕ್ಷರಗಳು ಮಾತ್ರ ಹೊಂದಿರುವ ಕೃತಿ ಸೊ ಆಪ್ಷನ್ ಡಿ ರೆಕ್ಟಾಂಗಲ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಸಾಲ್ವ್ ಆಗಿದೆ ನೀವು ನೋಡ್ಬೋದು ಹೇಗೆ ಮಾಡಬೇಕು ಅಂತ ಸಾವಿರದ ಆರುನೂರ ಐವತ್ತ್ಮೂರನ್ನು ಎಂಟರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯಿರಿ ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಆಗಿದೆ ನೀವು ನೋಡ್ಕೊಳ್ಳಿ ಐವತ್ತಾರು ಡಿವೈಡೆಡ್ ಬೈ ನೂರನ್ನು ದಶಾಂಶದ ಭಿನ್ನರಾಶಿಯಾಗಿ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಿ ಸೊ ಝೀರೋ ಪಾಯಿಂಟ್ ಫೈ ಸಿಕ್ಸ್ ಆಗುತ್ತೆ ಸೊನ್ನೆ ಬಿಂದು ಐದು ಆರು ಮುನ್ನೂರ ನಲವತ್ತೆಂಟು ಪಾಯಿಂಟ್ ಇಪ್ಪತ್ತೈದನ್ನು ಐನೂರು ರೂಗಳಿಂದ ಕಳೆಯಿರಿ ಸೊ ಕಳೆದಾಗ ನಾವು ಬರೋ ಉತ್ತರ ಇಲ್ಲಿಟ್ಟಿದ್ದೀನಿ ನೀವು ನೋಡ್ಬೋದು ಅನಂತನು ಎರಡೂವರೆ ಕೆ ಜಿ ಬಾಳೆಹಣ್ಣನ್ನು ಕೊಳ್ಳುವನು ಬಾಳೆಹಣ್ಣಿನ ಪ್ರಮಾಣವನ್ನು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿ ಸೊ ಕ್ಯಾಲ್ಕುಲೇಷನ್ ಆಗಿದೆ ಸೊ ಲಾಸ್ಟ್ ಆನ್ಸರ್ ಎರಡು ಸಾವಿರದ ಇನ್ನೂರೈವತ್ತು ಗ್ರಾಮ್ಗಳಾಗಿ ನಿಮ್ಗೆ ಉತ್ತರ ಸಿಗುತ್ತೆ ಎಂಟು ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನು ತುಂಬಿಸಲಾಗಿದೆ ಆ ಪಾತ್ರೆಯಲ್ಲಿ ಐದು ಲೀಟರ್ ಆರುನೂರು ಮಿಲಿ ಲೀಟರ್ ನೀರು ತುಂಬಿದರೆ ತುಂಬಿಗೆ ತಂಬಿಗೆಯಲ್ಲಿನ ನೀರಿನ ಪ್ರಮಾಣ ಎಷ್ಟು ಸೊ ನಿಮ್ಗೂತ್ರ ಐದು ಸಾವಿರದ ಆರುನೂರು ಬರುತ್ತೆ ಮೂರು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡುಗಳನ್ನು ಎರಡು ಗಂಟೆ ಹದಿನೈದು ನಿಮಿಷ ಐವತ್ತು ಸೆಕೆಂಡಿಗೆ ಕೂಡಿಸಿ ಸೊ ಉತ್ತರ ಆರು ಗಂಟೆ ಆರು ನಿಮಿಷ ಇಪ್ಪತ್ತು ಸೆಕೆಂಡುಗಳು ಬರುತ್ತದೆ ಈ ಕೆಳಗಿನ ಆಂಗ್ಲ ಅಕ್ಷರಗಳಿಗೆ ಸಮಮಿತಿ ಅಕ್ಷ ಎಳೆಯಿರಿ ಸೊ ನೀವು ನೋಡ್ಬೋದು ಇಲ್ಲಿ ಮಾಡಿದ್ದೀವಿ ನೀಡಿರುವ ಜಾಲಾಕೃತಿಗಳಿಂದ ರಚಿಸಬಹುದಾದ ಘನಾಕೃತಿಗಳ ಚಿತ್ರಗಳನ್ನು ಬರೆಯಿರಿ ಇದು ಸಾಲ್ವ್ ಆಗಿದೆ ನೀವು ಕೆಳಗಡೆ ಉತ್ತರ ನೋಡ್ಬೋದು ಬಿಟ್ಟಿರುವ ಬೆಸೆ ಸಂಖ್ಯೆಗಳನ್ನು ಡ್ಯಾಶ್ನಲ್ಲಿ ಭರ್ತಿ ಮಾಡಿ ಮತ್ತು ಇದರಿಂದ ಉಂಟಾಗುವ ವರ್ಗ ಸಂಖ್ಯೆಯನ್ನು ಸೊ ಇದು ಸಾಲ್ವ್ ಆಗಿದೆ ಇಲ್ಲಿ ನೀವು ನೋಡಬಹುದು ನಲವತ್ತು ವಿದ್ಯಾರ್ಥಿಗಳಿರುವ ತರಗತಿಯೊಂದನ್ನು ಚಟುವಟಿಕೆಯೊಂದಾಗಿ ತಲಾ ನಾಲ್ಕು ವಿದ್ಯಾರ್ಥಿಗಳಂತೆ ಗುಂಪು ಮಾಡಲಾಗಿದೆ ಚಟುವಟಿಕೆಯನ್ನು ನಿರ್ವಹಿಸಲು ಪ್ರತಿ ಗುಂಪಿಗೆ ಮೂರು ಮಿಲಿಮೀ ಅಳತೆಯ ಹಗ್ಗ ಬೇಕಾಗಿದೆ ಹಾಗಾದರೆ ಇಡೀ ತರಗತಿಗಾಗಿ ಎಷ್ಟು ಅಳತೆಯ ಹಗ್ಗ ಬೇಕಾಗಿದೆ ಸೊ ಒಟ್ಟು ವಿದ್ಯಾರ್ಥಿಗಳು ನಲವತ್ತು ಪ್ರತಿ ಗುಂಪಿನ ವಿದ್ಯಾರ್ಥಿಗಳು ನಾಲ್ಕು ಒಟ್ಟು ಗುಂಪು ನಲವತ್ತು ಡಿವೈಡೆಡ್ ಬೈ ನಾಲ್ಕು ಹತ್ತಾಗುತ್ತದೆ ಪ್ರತಿ ಗುಂಪಿಗೆ ಬೇಕಾದ ಹಗ್ಗದ ಅಳತೆ ಮೂರು ಮೀಟರ್ ಸೊ ದೆಫೋ ಹತ್ತು ಗುಂಪಿಗೆ ಬೇಕಾದ ಹಗ್ಗ ಹತ್ತು ಇಂಟು ಮೂರು ಮೂವತ್ತು ಮೀಟರ್ ಒಂದು ರೈಲು ಗಾಡಿಯು ಒಂದು ಗಂಟೆಯಲ್ಲಿ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಚಲಿಸುತ್ತದೆ ಒಂದು ದಿನದಲ್ಲಿ ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿರಿ ಒಂದು ಗಂಟೆಯಲ್ಲಿ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಚಲಿಸಿದರೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಒಂದು ದಿನದಲ್ಲಿ ಚಲಿಸಿದ ದೂರ ಇಪ್ಪತ್ನಾಲ್ಕು ಇಂಟು ಇನ್ನೂರ ಇಪ್ಪತ್ತೈದು ಸೊ ಏನು ಬರುತ್ತೆ ನಮ್ಗೆ ಉತ್ತರ ಅಂದರೆ ಐದು ಸಾವಿರದ ನಾನ್ನೂರ ಕಿಲೋಮೀಟರ್ ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿದಾಗ ಸೊ ನಮಗೆ ಐದು ಸಾವಿರ ಕಿಲೋಮೀಟರ್ ಆಗಿ ಉತ್ತರ ಸಿಗುತ್ತದೆ ಆಲ್ ದ ಬೆಸ್ಟ್ ಚಿಲ್ಡ್ರನ್